ಸಾಕಾ? ಇಲ್ಲ ಇಲ್ಲ, ಇನ್ನು ಹಾಕಿ ಪರವಾಗಿಲ್ಲ. ಯಾರು ಇವನು? ಹಿಂಗ ಅವನಲ್ಲ, ಯಾರವರು? ಯಾವಳು ಗೊತ್ತು? ಅಂದಿನ ಅಲ್ಲ, ಮಟನ್ ಮಟನ್ ಕೇಳ್ತಾ ಇದ್ದೀನಿ ಅಂದಿ ಅಲ್ಲ ಅಂತ ಹೇಳಿದ್ರು. ಹಾಕೊಳ್ಳಿ, ತಿನ್ನಿ, ಬರೋಲ್ಲ. ಹೆಂಗ ಹೋದ ಮನುಷ್ಯ ಹುಟ್ಟಿದ್ಮೇಲೆ ತಿಂದು ಸಾಯ್ಬೇಕು, ಇಲ್ಲ ಅಂದ್ರೆ ಅದೇ ಎರಡನೇದೇ ಮಾಡಿ ಸಾಯಿಸ್ಬೇಕು. ಮಾಡಿ ಮಾಡಿ ಮಾಡಿ. ನಮ್ಮೇಲ ಇನ್ನರ್ ಫೀಲಿಂಗ್. ಓಹ್ ಗುಡ್ 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 ಗುಡ್. ಹಾಕೊಳ್ಳಿ, ತಿನ್ನಿ ತಿನ್ನಿ. ಏನ್ ಕೆಲಸ ಮಾಡೋದ್ ನೀವು? ಲಾಯರ್. ಯಾವ ಕಂಪ್ನಿಲಿ? ಕೆಂಪ್ ಬಿಲ್ಡಿಂಗ್ ಕಂಪ್ನಿಲಿ ಲಾಯರ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನ ನೋಡಿದ್ರೆ ಲಾಯರ್ ತರ ಅನ್ಸಲ್ಲ ಸರ್. ನನಗೂ ಅನ್ಸಲ್ಲ. ಏನ್ ಮಾಡ್ಲಿ, ಲಾಯರ್ ಆಗ್ಬಿಟ್ಟಿದೀನಿ. ನೀವೇನ್ ಕೆಲಸ ಮಾಡೋದು? ನಾನೊಂದು 4 ವರ್ಷ ಕೋರ್ಸ್ ಮಾಡಿದೆ ಸರ್, ವರ್ಕೌಟ್ ಆಗ್ಲಿಲ್ಲ. ಯಾವ ಕೋರ್ಸ್? ಹೂ ಕೋರ್ಸ್. ಎಲೆ ಕಾಯಿಲೆ ಬಂದು ಉದುರೋಗ್ಬಿಡ್ತು. ಹೌದಾ? ಪಾಪ, ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ನಮ್ ದೊಡ್ಡಪ್ಪ ಮಗ ಇದ್ದ ಸರ್, ಸೇಮ್ ನಿಮ್ ತರನೇ ಹಿಂಗೆ ಇದ್ದ ಗಡತ್ತಾಗಿ. ನೋಡ, ಕವಳಿ ಜವಳಿ ತರನೇ ಇದ್ದೀರಾ? ಹಾ, ಸರಿಯಾಗಿ ತಿಂತ ಸರ್. ಹಂದಿ ತರ ತಿಂತ ಇದ್ದ. ರಾತ್ರಿ ಇಷ್ಟು ತಿಂತ ಇದ್ದ, ಸರಿಯಾಗಿ ತಿಂದು ರಾತ್ರಿ ಮಲಗ್ಬಿಟ್ಟ. ಬೆಳಿಗ್ಗೆ ಇದ್ನ ಸತ್ತೋಬಿಟ್ಟ. ಸ್ಪಾಟ್ ನೀ ತಿನ್ನಿ ಸರ್. ಇಲ್ಲ ಇಲ್ಲ, ಹಾಕೊಳ್ಳಿ ಸರ್. ನೀವು ಹಾಕೊಳ್ಳಿ. ಬೇಡ, ಪರವಾಗಿಲ್ಲ, ಹಾಕೊಳ್ಳಿ ಸರ್. ಅವನು ಹೆಣ ಎತ್ಕೊಳಕಾಗ್ದೆ ರೋಡಲ್ಲಿ ದರ ದರ ಅಂತ ಎಳ್ಕೊಂಡು ಬಿಸಾಕ್ಬಿಟ್ರು. ಇವನು ಮಟನ್ ಹೆಂಗ್ ತಿಂತ ಇದ್ದ, ನಾಯಿಗಳು ಅವನ ಹೆಣ ನಂಗ್ ಕಿತ್ಕೊಂಡು ತಿಂತ ಇದ್ವು. ನಾಯಿಗಳು? ಸ್ಪಾಟ್. ನೀವು ತಿನ್ನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೆಂಗಿದ್ದಾಳೆ ಸರ್? ನಿಜ ಹೇಳ ಸುಳ್ಳು ಹೇಳ? ನಿಜ ಹೇಳಿ ಸರ್. ಎಕ್ಸ್ಟ್ರಾಡಿನರಿ, ಸೂಪರ್ ಬ್ಯೂಟಿಫುಲ್. ಸಖತ್ತಾಗಿದ್ದಾಳೆ. ಏನನ್ಸುತ್ತೆ ಸರ್, ನಾನು ಯಾಕೆ ಸೀರೆ ಆಗ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ? ಸೀರೆ ಯಾಕೆ ಸರ್? ಮೈಗೆ ಅಂಟ್ಕೊಂಡಿರ್ಬೋದಾಗಿತ್ತಲ್ಲ. ಶಾರ್ಪ್ ಶಾರ್ಪ್ ಸರ್ ನೀವು. ಇಲ್ಲಾಡಿ. ಆಮೇಲೆ ಸರ್? ಆಮೇಲೆ ನಾನು ಯಾಕೆ ಲಿಪ್ಸ್ಟಿಕ್ ಆಗ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ? ಯಾಕೆ ಸರ್? ತುಟಿಲೇ ಇರ್ಬೋದಾಗಿತ್ತಲ್ಲ. ಯಾವಾಗ್ಲೂ ಮೆತ್ಕೊಂಡು. ಸರ್, ಒಂದು ಕೆಲಸ ಮಾಡಿ, ಅವಳನ್ನ ಇಟ್ಕೊಬಿಡಿ, ಯಾವಾಗ್ಲೂ ಜೊತೇಲಿ ಇರ್ಬೋದು. ಒಳ್ಳೆ ಐಡಿಯಾ ಅಲ್ವಾ? ಎಂತ ಐಡಿಯಾ ರೀ, ಎಕ್ಸ್ಟ್ರಾಡಿನರಿ ಐಡಿಯಾ. ಇಲ್ಲ, ಟ್ರೈ ಮಾಡ್ತೀನಿ. ನೀವ್ ಯಾರು? ಅವಳ ಗಂಡ. ಏಯ್, ಕೂತ್ಕೊಳ್ಳಲೇ. ಅಲ್ಲ ಕಣೋ, ನಾಯಿ ತರ ತಿಂತ ಇದೀಯಾ? ಕಂಡೋರ್ ಮನೆಗೆ ಬಂದು ಅವಳು ನೋಡ್ಕೊಂಡು ಜೊಲ್ ಸುರಿಸ್ತಾ ಇದೆಯಲ್ಲೋ. ನಂಗೆ ಅಕ್ಕ ಇದ್ದಂಗಣ ಅವಳು. ಅಕ್ಕ? ಅಯ್ಯ, ನೀನ್ ತಿನ್ನಲೇ. ನಿನ್ ಲಾಯರ್ ತಾನೇ? ನಂದೊಂದು ಕೇಸ್ ಇದೆ. 26 ವರ್ಷ. ಹುಡುಗನ ಹುಡುಗಿನ? ಹುಡುಗಿ. ಏನಾಗಿದೆ ಅವಳಿಗೆ? ಕರ್ಕೊಂಡು ಮನೇಲಿ ಇಟ್ಕೊಂಡಿದ್ದೀನಿ. ನನ್ನ ಹೆಂಡತಿ ಗೊತ್ತಾಗಬಾರ್ದು, ಗೊತ್ತಾಗ್ಲೇಬಾರ್ದು. ಇದಕ್ಕೆ ಯಾವುದಾದ್ರೂ ಒಂದು ಸೆಕ್ಷನ್ ಇದೆಯಾ? ನಾನು ಓದಿರಂಗೆ ಯಾವ ಸೆಕ್ಷನ್ ಇಲ್ಲ. ಇವಾಗ ನಾನೇ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಲೇಬೇಕು. ತಿಂದ ತಾನೇ? ಕ್ರಿಯೇಟ್ ಮಾಡಲೇಬೇಕು. ಇಲ್ಲ, ಇವಾಗ ನಾನು ಏನು ಹೇಳಕ್ ಬಂದೆ, ಅವ್ರಿಗೆ ಏನಂತೆ ಅವ್ರದ್ದು? ಅದೇ ಹುಡುಗಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಡೈವರ್ಸ್ ಕೊಡಿಸಿದ ಲಾಯರ್ಗೆ ಮಠ ಮಠ ಮಧ್ಯಾಹ್ನ ನಡು ರೋಡಲ್ಲಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಮಠ ಮಠ ಮಧ್ಯಾಹ್ನ ಇರಿದು ಇರಿದು ಕೊಂದಿದ್ದಾನೆ. ಹಿಂಸ ಮನಸ್ಸು ಬರುತ್ತೆ. ಯಾವ ಹುಡುಗಿ? ಅದೇ ಅವ್ರು ಕೇಳಿ, ಸಂಸಾರ ಚೆನ್ನಾಗಿ ಮಾಡಬಹುದು ಅಂತ ಅವ್ರು ಹೇಳ್ತಿದ್ದಾರೆ. ಇವನೇ ವಾಪಸ್ ಕಳ್ಳಿ, ಕಾಂಗ್ರೆಸ್ ಗಿಡಕ್ ಬುದ್ಧಿ ಹೇಳ್ತಾನೆ. ಹೆಂಗ್ ಸರ್ ಇವೆಲ್ಲ? ಎಲ್ಲೆಲ್ಬಿ ಬಿಟ್ಟು ನನ್ನ ಹತ್ರ ಬಂದು ಹೇಳ್ಕೊಡ್ತೀನಿ. ತಿನ್ನು. ಬೇಡ ಸರ್, ಯಾಕೋ ಲೂಸ್ ಮೋಷನ್. ಅದನ್ನೇ ತಿನ್ನು. ಬೇಡ ಸರ್, ಇದೇ ತಿಂತೀನಿ. ತಿನ್ನಲೇ ತಿನ್ನು ನೋಡು. ನಾನ ನೀನೇ ಬರ ಹೇಳಿ. ನಾಯಕರ್ದಿರು ತಳ್ಳಲ್ಲ. ನನ್ ಯಾರು ಗೊತ್ತಾ? ಲಾಯರ್. ಕಾಣದೇ ಇಲ್ಲ. ಅದ್ ನನಗೂ ಗೊತ್ತು, ಆದ್ರೂ ನಾನು ಲಾಯರ್. ನೀನ್ ಮೇಯರ್ ಆಗಿರೋ, ನಾನ್ ಕರೆಯೋದ್ ಹಿಂಗೇನೆ. ಏನಮ್ಮ ಕರೆದಿದ್ದು? ಅಲ್ಲಯ್ಯ, ಇವ್ರಿಗೆ ಡಿವೋರ್ಸ್ ಯಾವಾಗ ಕೊಡಿಸ್ತೀಯಾ? ನಂದು ಕೇಸು, ಇವ್ರು ಡಿವೋರ್ಸ್ ಯಾವಾಗ ಬೇಕಾದ್ರೂ ಕೊಡಿಸ್ತೀನಿ. ನಿಂಗೆ ಯಾಕೆ?
ಬಂದು ಒಂದು ತಿಂಗಳಾಯ್ತು ಇಲ್ಲಿಗೆ. ಡಿವರ್ಸ್ ಯಾವಾಗ ಕೊಡಿಸ್ತೀಯಾ? ಬರೀ ಮಾಡಿದ್ನ ತಿಂತ ಕೂರ್ತಿಯಲ್ಲಯ್ಯ. ಅವನ್ ನೋಡಿದ್ರೆ ಅವಳನ್ನ ಇಟ್ಕೊಂಡು ಕೂತಿದ್ದಾನೆ. ಅವನ್ ಯಾರನೋ ಇಟ್ಕೊಂಡ್ರೆ ಇವಳು ಅವನು ಡಿವರ್ಸ್ ಕೊಡ್ತಾಳೆ. ಇವ್ರಿಗೆ ಹೇಳಿದ್ರೆ ಟೆನ್ಷನ್, ನಿನಗೆ ಯಾಕೆ? ಅಲ್ಲಯ್ಯ, ನಾನು ಒಂದು ವರ್ಷದಿಂದ ಪಕ್ಕದ ಮನೇಲೇ ಇದ್ದೀನಿ. ನಿನ್ನ ಇಟ್ಕೋಬೇಕಾಯ್ತಾ? ಅಯ್ಯೋ, ಸಂಡೆ ಮಗನೇ. ಸಂಡೆ ಮಗನೇನಾ? ಇದೊಂಥರ ಚೆನ್ನಾಗಿದೆ ಬೈಗುಳ. ಇದು ಯಾರಿಗೆ ಬೈಯೋದು? ಅಮ್ಮಗೆ ಬೈಯೋದಾ, ಅಕ್ಕಗೆ ಬೈಯೋದಾ? ಯಾರಿಗಾದ್ರೂ ತಿಳ್ಕೊಳ್ಳಯ್ಯ. ಅಲ್ಲ, ಬಂದು ಒಂದ್ ತಿಂಗಳಾಯ್ತು, ಡಿವರ್ಸ್ ಯಾವಾಗ ಕೊಡಿಸ್ತೀಯಾ? ಡಿವರ್ಸ್ ಕೊಡ್ಸಕ್ ಆಗ್ಲಿಲ್ಲ ಅಂದ್ರೆ ಲಾಯರ್ ಬಿಟ್ಟು ಕಿತ್ತಾಕಿ ಓಡ್ತಾ ಇರೋ. ನಿನ್ ಜೊತೆನಾ? ಯಾಕೆ ಬಂದ್ಬಿಡು, ನನ್ ಗಂಡನ ಜೊತೆ ನಡಿಯಕ್ಕೆ ಆಗ್ತಿಲ್ಲ, ನಿನ್ ಜೊತೆ ಓಡ್ ಬಂದ್ಬಿಡ್ತೀನಿ. ನೀನ್ ಓಡಂಗಾದ್ರೂ ಕಾಣ್ತೀಯನಯ್ಯ. ಮುಖ ನೋಡು ಮುಖ, ಹಂಗೆ ಸುಟ್ಟೋಗಿರೋ ಟೈರ್ ಇದ್ದಂಗಿದೆ, ಸುಟ್ಟು ಬದ್ನಿಕಾಯಿ ಇದ್ದಂಗಿದೆ. ನೀನು ಡಿವರ್ಸ್ ಕೊಡ್ತೀಯನಯ್ಯ? ಡಿವರ್ಸ್ ಕೊಡ್ಸಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಇಲ್ಲಿದ್ಯಾ? ಓಡ್ ಹೋಗ್ಬಿಡ್ಬೇಕು. ಬಂದ್ಬಿಟ್ಟ ಮುಳ್ಳಹಂದಿ ನನ್ ಮಗ, ಮುಳ್ಳಹಂದಿ ನನ್ ಮಗ. ಯಾರು ನೀವೆಲ್ಲ? ಯಾಕ್ರು ಮುಂದೆ ಹಿಂಸೆ ಆಗ್ತಾ ಇದ್ದೀರಾ? ನನ್ನ ಲಾಯರ್ ಆಗಿದ್ದು ತಪ್ಪೇನ್ರು? ಸರ್, ದಯವಿಟ್ಟು ನನ್ನ ಗಂಡನ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ. ಅವನ್ ಕಾಟ ತಪ್ಪಿಸಿ, ನನ್ನ ಗಂಡ ನನಗೆ ತುಂಬಾ ಮೋಸ ಮಾಡಿಬಿಟ್ಟಿದ್ದಾನೆ. ಸೆಕ್ಷನ್ 640 ಪ್ರಕಾರ ಏನಾಗ್ತಿದೆ? ನೀವು ಉಪ್ಪಿ ಹಾಕಿಲ್ಲ ಸಾರ್ಗೆ. ಕರ್ಮ ಸರ್, ಅದೇನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ ಸರ್, ಉಪ್ಪು ಹಾಕೆ ಇಲ್ಲ, ಇನ್ನು ಹಂಗೆ ಇದೆ. ಅದೆಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ನು. ಡಿವೋರ್ಸ್ ಆದ್ಮೇಲೆ ಏನ್ ಮಾಡ್ತೀಯ ಚಿನ್ನ? ಚಿನ್ನನಾ? ಅದೇ, ನೀವ್ ಇಟ್ಟಿರೋ ಚಿನ್ನ ಎಲ್ಲ ಏನ್ ಮಾಡ್ತೀರಾ ಅಂತ. ಅದನ್ನ ನಾನು ಏನೋ ಮಾಡ್ಕೋತೀನಿ, ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೋ. ಅಲ್ಲ ಪಾಪ, ಒಂಟಿಯಾಗಿ ಹೆಂಗಿರ್ತೀರಾ ಅಂತ. ಒಂಟಿಯಾಗಿ ಹೀಗೆ ನೆನಪುಗಳ ಜೊತೆ ಇದ್ದು ಬಿಡ್ತೀನಿ. ಅದ್ರ ಜೊತೆ ಯಾಕಿರ್ತೀರಿ? ನನ್ ಜೊತೆ ರೀ, ನಂಗೇನು ಅಬ್ಜೆಕ್ಷನ್ ಇಲ್ಲ. ಏ ನಾಯಿ, ಗಾಯ ಆದ್ರೆ ಮೆಡಿಸನ್ ತಗೋಬೇಕೆ ಹೊರತು ಮೆಡಿಕಲ್ ಶಾಪ್ನಲ್ಲ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಹೋಗು. ದೇವರ್ಸಿ. ಅಲ್ಲ, ನಂಗೆ ತಗೋ ಅಂತ ನೀವೇ ಹೋಗ್ತಾ ಇದ್ರಿ. ನಂದು ಒಂದೆರಡು ನೆನಪಿತ್ತು ಹೇಳ್ಕೊಳ್ಳ. ಹಲೋ, ಒಳ್ಳೆ ಬಾಲೆ. ಬಾಲೆ, ತಿಂದು ತಿಂದು ಹೆಂಗಿದ ನೋಡು ಕಾಡೆ ಮೇಲೆ ನಮ್ಗ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತು ಈಗ ಬೇಗ ಬಾ. ಕಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾ. ನೋಡಾ ನೋಡಿ, ಝುಮ್ 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 ರೋಮಾಂಚ ಇವನ್ಗೇನಾದ್ರೂ ಮಾಡ್ಬೇಕಲ್ಲ. ಮಾಡ್ತೀನಿರು. ಹಲೋ ಲೇ ಬೋಳಿ ಮಗ್ನೆ, ಇದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ಮಾತಾಡದೆ ಗಂಡ್ಸು ಅಂತ ಹೇಳ್ಕೊಳಕ್ಕೆ DNA ರಿಪೋರ್ಟ್ ಇಟ್ಕೊಂಡು ಓಡಾಡ್ಬೇಕು. ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಮರ್ಚ್ಬಿಡ್ತೀನಿ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ರಾಣಿಯವ್ರೆ. ಏನ್ ಬೊಗಳು? ಅದು ನನ್ನ ರೂಮಲ್ಲಿ ತುಂಬಾ ಸೊಳ್ಳೆ, ಮಲಗಕ್ಕಾಗ್ತಿಲ್ಲ, ನಿದ್ದೆ ಬರ್ತಿಲ್ಲ. ನಿಮ್ ರೂಮ್ಗೇನಾದ್ರೂ ಬರ್ಬೋದಾ? ಅದಕ್ಕೇನಂತೆ, ಬನ್ನಿ. ಎಲ್ಲ ಕಳ್ಳು ನನ್ನ ಮಗನೇ. ನಾನ್ ಮೋಸ ಹೋಗಿರೋ ಕಾರಣಕ್ಕೆ ಗಂಡನ್ ಬಿಡ್ತೀನಿ ಅಂತ ಹೇಳಿದ್ದು ಮಾನ ಮರ್ಯಾದೇನಲ್ಲ. ನಾನ್ ಡಿವೋರ್ಸ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನನ್ ಮಾತ್ರ ಸಹಿಸ್ಕೊಳಕ್ಕೆ ಚಾನ್ಸೇ ಇಲ್ಲ.
ಸತ್ತೆ ಕಣೋ ನೀನಿವತ್ತು. ಓಹೋ, ನಾನು ಡೈವರ್ಸ್ ಕೊಡ್ತೀನಿ ಅನ್ನೋ ಭಯಕ್ಕೆ ಸಾಹೇಬ್ರು ನಿನ್ನನ್ನು ಬರಕ್ಕೆ ಹೇಳ್ಬಿಟ್ರಾ? ಮೇಡಮ್, ಇಲ್ಲಿ ಒಂದು ನಿಮಿಷ ನನ್ನ ಮಾತು ಕೇಳಿ. ಇದರಲ್ಲಿ ನಿಮ್ಮ ಗಂಡಂದೇನೂ ತಪ್ಪಿಲ್ಲ. ಅವತ್ತು ರಾತ್ರಿ ಏನಾಯ್ತ ಅಂದರೆ, ಬೆಳಿಗ್ಗೆ ಬರ್ತೀನಿ ಅಂದಲ್ಲೇ. ಯಾರಮ್ಮ ನೀನು? ಸರ್, ನಾನು ಹೇಳೋದು 5 ನಿಮಿಷ ಕೇಳಿ ಸರ್, ಪ್ಲೀಸ್. ಒಂದು ರಾತ್ರಿ ಇದ್ದು ಬೆಳಿಗ್ಗೆನೆ ಹೋಗ್ಬಿಡ್ತೀನಿ. ಬೆಳಿಗ್ಗೆ ನನ್ನ ಹೆಂಡತಿ ಬರ್ತಾಳಮ್ಮ.